ಶ್ರುತಿ ಪ್ರಾಪರ್ಟೀಸ್ ನಂಜನಗೂಡು ನಂಜನಗೂಡಿಂದ ಬೇರೆ ಎಷ್ಟು ಮಾತಾಡ್ತಾ ಇರೋದು ನೋಡಿ ಇದು ಮೈಸೂರಿಂದ ಎಕ್ಸಾಕ್ಟ್ಲಿ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಬರುತ್ತೆ ಟಾರ್ ರೋಡು ಡಾ ರೋಡಿಂದ ಎಕ್ಸಾಕ್ಟ್ಲಿ ಮೆಟ್ಲಿಂಗ್ ರಸ್ತೆ ಬರುತ್ತೆ ತೋರಿಸ್ಕೊಡ್ತೀನಿ ನೋಡಿ ಇದು ಮೆಟ್ಲಿಂಗ್ ರಸ್ತೆ ಸರ್ ಮೊದಲು ಟಾರ್ ರೋಡ್ ತೋರಿಸುತ್ತೆ ಇದು ಮೆಟ್ಲಿಂಗ್ ರಸ್ತೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ ಬಟ್ ನಂಜನಗೂಡಿಗೆ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇದೇ ಥರ ಮೆಟ್ಲಿಂಗ್ ರೋಡು ನಿಮಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್ಲಿ ಒಂದು ಕಿಲೋಮೀಟ್ರ್ ಬಂದ ತಕ್ಷಣ ಇದು ಲ್ಯಾಂಡಿಂಗ್ ಬರುತ್ತೆ ಹಿಂಗೆ ನೋಡಿ ಇದೇ ಲ್ಯಾಂಡು ರೆಡ್ ಸೈಲು ಒಂದು ಎಕರೆ ಮೂವತ್ತು ಕುಂಟೆ ಬರುತ್ತೆ ಕೆಂಪು ಮಣ್ಣು ಸರ್ ಅಂದರೆ ಪ್ಲೇನ್ ಇದೆ ಲ್ಯಾಂಡ್ ಇದು ಪ್ಲೇನ್ ಲ್ಯಾಂಡ್ ಬರುತ್ತೆ ಪ್ಲೇನ್ ಇದೆ ಆ್ಯಕ್ಚುಲಿ ಬಂದು ಒಬ್ಬರು ಆಲ್ರೆಡಿ ತ ಪರ್ಚೇಸ್ ಮಾಡಿದ್ದಾರೆ ಸರ್ ಅವರು ಪರ್ಚೇಸಿಂಗ್ ಮಾಡಿ ಫೆನ್ಸ್ ಎಲ್ಲ ಹಾಕ್ಕೊಂಡು ಒಂದು ಮನೆ ಕೂಡ ಸಹ ಮಾಡಿಕೊಂಡು ನೀಟಾಗಿದ್ದಾರೆ ಬಟ್ಟು ನೋಡಿ ವಿಲೇಜಿಂದ ನಿಮಗೆ ಪಕ್ಕದಲ್ಲಿ ವಿಲೇಜ್ ಇದೆ ಏನು ತೊಂದರೆ ಇಲ್ಲ ಸರ್ ಎಕ್ಸಾಕ್ಟ್ಲಿ ಬಂದು ಇದು ನಾರ್ತ್ ಸೌತು ಉದ್ದ ಬರುತ್ತೆ ವೆಸ್ಟು ಇಷ್ಟು ಕಡಿಮೆ ಬರುತ್ತೆ ಸರ್ ಇದು ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ನಿಮಗೆ ಒಂದು ಕಡೆ ಒಂದು ಸೈಡ್ ಫೆನ್ಸಿಂಗು ನಿಮಗೆ ಸೇವ್ ಆಗುತ್ತೆ ಇಲ್ಲೇ ಕೂಡ ಸಹ ಇದಾರೆ ವಾಸ ಇದ್ದಾರೆ ಅವರು ಏನು ತೊಂದರೆ ಇಲ್ಲ ಆ್ಯಕ್ಚುಲಿ ಬಟ್ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬಟ್ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ ಅಂದರೆ ಈಶಾನ್ಯದಲ್ಲಿ ಡೌನ್ ಬರುತ್ತೆ ಕುಬೇರ್ ಮೂಲ ಹೈಟ್ ಬರುತ್ತೆ ತುಂಬ ಒಳ್ಳೆಯ ಮಣ್ಣು ಸರ್ ರೆಡ್ ಸೈಲು ವಾಟರ್ ಬೆಲ್ಟು ಮೇನ್ ನಿಮಗೆ ವಾಟ್ರ್ ಬೆಲ್ಟ್ ರೋಡ್ ಆಕ್ಸಸ್ ಎಲ್ಲ ಚೆನ್ನಾಗಿದೆ ಮೆಟ್ಲಿಂಗ್ ರೋಡ್ ಆದರೂ ಕೂಡ ಸಹ ತುಂಬ ಚೆನ್ನಾಗಿದೆ ಇದು ಪವರ್ ಲೈನು ಕೂಡ ನಿಮಗೆ ಪಕ್ಕದಲ್ಲಿದೆ ಏನು ತೊಂದರೆ ಇಲ್ಲ ನೋಡಿ ಇಲ್ಲೇ ಮನೆ ಕಟ್ಕೊಂಡಿದ್ದಾರೆ ಅವರು ವಾಸ ಇಲ್ಲೇ ಇದ್ದಾರೆ ನಿಮಗೆ ಸೇಫ್ಟಿ ಜಾಗ ಒಂದು ಮುಕ್ಕಾಲು ಎಕರೆ ಬರುತ್ತೆ ನಿಮಗೆ ಅಮೌಂಟೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ತುಂಬ ಚೆನ್ನಾಗಿದೆ ನೀರು ಸ್ಟೋರೇಜ್ ಅವರು ಅವರು ನೀರನ್ನ ಡಂಪ್ ಮಾಡಿಕೊಂಡು ಅವರು ಒಳ್ಳೆಯ ನೀರು ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ನಿಮಗೆ ಒಂದು ಸೈಡು ಆರಾಮ್ಸೆ ಫೆನ್ಸು ಸೇವ್ ಆಗುತ್ತೆ ನೋಡಿ ಸರ್ ನಿಮಗೆ ಎಕ್ಸ್ಟ್ರಾ ಕೂಡ ನಿಮಗೆ ಲ್ಯಾಂಡ್ ಸಿಗುತ್ತೆ ಒತ್ತುವರಿ ಕೂಡ ಸಹ ಈ ಜಾಗದಲ್ಲಿ ನಿಮ್ಗೆ ಸಿಗುತ್ತೆ ನಿಮಗೆ ಎಲ್ಲ ಕಡೆ ಸೆಟ್ ನೋಡಿ ಎಲ್ಲ ಬೋರ್ ಹಾಕ್ಸಿದ್ದಾರೆ ಎಲ್ಲ ನಿಮಗೆ ಡೆವಲಪ್ಮೆಂಟ್ ಏರಿಯಾ ನಿಮಗೆ ಸುತ್ತ ವ್ಯವಸಾಯ ಮಾಡ್ತಾಯಿದ್ದಾರೆ ನಿಮ್ಮ ಸೇಫ್ಟಿ ಜಾಗ ನಿಮಗೆ ಆರಾಮಸೆ ವಾಕಪ್ ಡಿಸ್ಟೆನ್ಸಲ್ಲೂ ಕೂಡ ಊರಿಂದ ನಡ್ಕೊಂಡು ಕೂಡ ಸಹ ಬರ್ಬೋದು ಆ ಥರ ಜಾಗ ಮೆಟ್ಲಿಂಗ್ ರೋಡಿಂದ ಬಂದರೆ ನಿಮಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಅಲ್ಲಿ ಪಕ್ಕದಲ್ಲಿರೋ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ ನೋಡಿ ಅಲ್ಲಿ ನಿಮಗೆ ಟ್ಯಾಂಕ್ ಕಾಣಿಸ್ತಿಲ್ಲ ಅದೇ ಊರು ಸರ್ ಬಟ್ ನಿಮಗೆ ಜಮೀನಲ್ಲಿ ನಿಂತ್ಕೊಂಡ್ರೆ ಅದು ಟ್ಯಾಂಕ್ ಕಾಣಿಸುತ್ತೆ ಅದು ಡ್ರ್ಯಾಗನ್ ಫುಡ್ಡು ಅದೊಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಬೆಂಗಳೂರ ತಗೊಂಡು ಬಟ್ ಅದ್ರ ಪಕ್ಕದಲ್ಲೂ ಕೂಡ ಒಂದು ಫಾರ್ಮ್ ಹೌಸ್ ಇದೆ ಅದು ಬಿಟ್ಟರೆ ನಿಮಗೆ ಇದೇ ಜಾಗ ಸರ್ ಅದು ಎಂಡ್ ಆಗುತ್ತಲ್ಲ ಆ ಮನೆ ಎಂಡ್ ಆಗುತ್ತಲ್ಲ ಮನೆ ಎಂಡಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಇದೇ ಜಾಗ ಮೇಲ್ಗಡೆಗೆ ಬರುತ್ತೆ ನಾರ್ತು ಸೌತು ಉದ್ದ ಬರುತ್ತೆ ಈಸ್ಟ್ ವೆಸ್ಟ್ ಕಡಿಮೆ ಬರುತ್ತೆ ಸರ್ ನಿಮಗೆ ಒಂದು ಸೈಡು ನಿಮಗೆ ಫೆನ್ಸ್ ಹಾಕೋಂಥ ಇಲ್ಲ ತುಂಬ ಚೆನ್ನಾಗಿದೆ ಲ್ಯಾಂಡು ನೋಡಿ ಸರ್ ಜನರಲ್ ಕ್ಯಾಟಗರಿ ಬನ್ನಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಬರ್ ಹಾಕಿ ಕೊನೆ ತನಕ ನಿಮ್ಮ ಪ್ರೀತಿಯ ಸಹ ಹೀಗೆ ಇರಲಿ ಇದು ಟೋಟಲ್ ಅವರು ಒಂದು ಮೂವತ್ತೈದು ಲಕ್ಷ ಹೇಳ್ತಾಯಿದಾರೆ ಅದು ಉಂಡೆ ವ್ಯಾಪಾರ ಸರ್ ಅದು ಟೋಟಲ್ ಅವರು ಒಂದು ಎಕರೆಗೆ ಮೂವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಕುಂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಜನರಲ್ ಕ್ಯಾಟಗರಿ ಬನ್ನಿ ಸರ್ ಮಾಡಿಕೊಡೋಣ ನಂಜನಗೂಡು ರಿಜಿಸ್ಟ್ರೇಷನ್ ಈಸೂರಿಗೆ ಅದೊಂದು ಮೂವತ್ತಾರು ಕಿಲೋಮೀಟ್ರ್ ಆಗುತ್ತೆ ಸರ್ ನಂಜನಗೂಡಿಗೆ ಆ್ಯಕ್ಚುಲಿ ಬಂದು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಸರ್